ಮೈಸೂರಲ್ಲಿ ಸಾವರ್ಕರ್ ಯಾತ್ರೆಗೆ ಚಾಲನೆಗೆ ಸಿದ್ಧತೆಯನ್ನು ನೀಡಲಾಗ್ತಾ ಇದೆ. ಸಾವರ್ಕರ್ ಯಾತ್ರೆಗೆ ಚಾಲನೆ ನೀಡಲಿದ್ದಾರೆ ಮಾಜಿ ಸಿಎಂ ಯಡಿಯೂರಪ್ಪನವರು. ಕೋಟೆ ಆಂಜನೇಯ ದೇವಸ್ಥಾನದ ಮುಂಭಾಗ ಈ ಕಾರ್ಯಕ್ರಮಕ್ಕೆ ಚಾಲನೆ ಸಿಗುತ್ತೆ. ಸಾವಿರಾರು ಬಿಜೆಪಿ ಹಾಗೂ ಹಿಂದೂ ಕಾರ್ಯಕರ್ತರು ಈಗಾಗಲೇ ಜಮಾವಣೆಗೊಂಡಿದ್ದಾರೆ. ಮುಂಜಾಗ್ರತಾ ಕ್ರಮವಾಗಿ ನಗರದಲ್ಲಿ ಬಿಗಿ ಪೊಲೀಸ್ ಭದ್ರತೆಯನ್ನು ಕೈಗೊಳ್ಳಲಾಗಿದೆ. ಅಹಿತಕರ ಘಟನೆಗಳು ಆಗದಂತೆ ಪೊಲೀಸ್ ಕಟ್ಟೆಚ್ಚರವನ್ನು ಮೈಸೂರಿನಲ್ಲಿ ವಹಿಸಲಾಗಿರುವುದನ್ನು ನಾವು ಗಮನಿಸಬಹುದಾಗಿದೆ. ಮೈಸೂರಲ್ಲಿ ಸಾವರ್ಕರ್ ಯಾತ್ರೆಗೆ ಚಾಲನೆ ಕೊಡೋದಕ್ಕೆ ಈಗಾಗಲೇ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಸಾವರ್ಕರ್ ಯಾತ್ರೆಗೆ ಕೆಲವೇ ಕ್ಷಣಗಳಲ್ಲಿ ಬಿಎಸ್ ಯಡಿಯೂರಪ್ಪನವರು ಚಾಲನೆಯನ್ನ ನೀಡುತ್ತಾರೆ. ಕೋಟೆ ಆಂಜನೇಯ ದೇವಸ್ಥಾನದ ಮುಂಭಾಗ ಎಲ್ಲಾ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಈಗಾಗಲೇ ಸಾವಿರಾರು ಬಿಜೆಪಿ ಕಾರ್ಯಕರ್ತರು ಹಾಗೂ ಹಿಂದೂ ಕಾರ್ಯಕರ್ತರು ಸ್ಥಳದಲ್ಲಿ ಜಮಾವಣೆಗೊಂಡಿದ್ದಾರೆ. ಮುಂಜಾಗ್ರತಾ ಕ್ರಮವಾಗಿ ನಗರದಲ್ಲಿ ಬಿಗಿ ಪೊಲೀಸ್ ಭದ್ರತೆಯನ್ನು ಕೂಡ ಕೈಗೊಳ್ಳಲಾಗಿದೆ. ಯಾವುದೇ ಅಹಿತಕರ ಘಟನೆ ಆಗದಂತೆ ಪೊಲೀಸರು ಕಟ್ಟೆಚ್ಚರವನ್ನ ವಹಿಸಿದ್ದಾರೆ. ಇವರು ಡಾರ್ಪರ್ ಅಂತ ಹೇಳಿ ಒಂದು ಉತ್ತಮ ತಳಿಯ ಕುರಿ ಸಾಕಣೆ ಮಾಡಿ ವರ್ಷಕ್ಕೆ 40-50 ಲಕ್ಷ ಸಂಪಾದನೆ ಮಾಡ್ತಾರೆ. ನೀವು ಮಾಡ್ಬೇಕಾ? ಅವರಿಂದ ಕಲಿಬೇಕಾ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ರಾಜಿ ಹಿಂದೆ ಬನ್ನಿ ಅಣ್ಣ, ಒಂಚೂರು ಸೈಡ್ ಕೊಟ್ರೆ ನಾವು ಒಂಚೂರು ಮಾತಾಡ್ತಾ ಇದ್ದೇವೆ. ದಯವಿಟ್ಟು ಮನೆ ಕಡೆ ನೀವು ತಳ್ಳಿಬಿಡ್ರಿ. ಮೈಸೂರಲ್ಲಿ ಸಾವರ್ಕರ್ ಯಾತ್ರೆಗೆ ಚಾಲನೆ ನೀಡೋದಕ್ಕೆ ಈಗಾಗಲೇ ಸಿದ್ಧತೆಯನ್ನು ಕೂಡ ಮಾಡಲಾಗಿದೆ. ಸ್ಥಳದಲ್ಲಿ ಬಿಎಸ್ ಯಡಿಯೂರಪ್ಪನವರು ಕೂಡ ಬಂದಿರೋದನ್ನ ಗಮನಿಸಬಹುದು. ಯಡಿಯೂರಪ್ಪನವರು ಬರ್ತಾ ಇದ್ದಂತೆ ಅವರನ್ನ ಕಾರ್ಯಕರ್ತರು, ಬಿಜೆಪಿ ಮುಖಂಡರು ತುಂಬಾನೇ ಆತ್ಮೀಯತೆಯಿಂದ, ಪ್ರೀತಿಯಿಂದ ಸ್ವಾಗತಿಸಿದ್ದಾರೆ. ಸಾವರ್ಕರ್ ಅವರ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಭಾಗವಹಿಸಕ್ಕೆ ಬಂದಿದ್ದೇನೆ. ಇಂಥ ಒಂದು ಸಂದರ್ಭದಲ್ಲಿ ಎಲ್ಲ ಶಾಂತಿ ಸೌಹಾರ್ದತೆಯನ್ನು ಕಾಪಾಡಿಕೊಂಡು ಕಾರ್ಯಕ್ರಮ ಯಶಸ್ವಿ ಮಾಡಿಕೊಡ್ಬೇಕು ಅಂತ ಎಲ್ಲರಲ್ಲಿ ವಿನಂತಿ ಮಾಡ್ತೇನೆ. ಅನಗತ್ಯವಾಗಿ ನಾನು ಕೊಡಕ್ಕೆ ಹೋಗ್ತೇನೆ, ಪಾದಯಾತ್ರೆ ಮಾಡ್ತೇನೆ. ಒಬ್ಬ ವಿರೋಧ ಪಕ್ಷದ ನಾಯಕರಾಗಿ ಈಗಾಗಲೇ ಯಾರು ಮೊಟ್ಟೆ ಎಸೆದ ನಾನು ಕಾಂಗ್ರೆಸ್ನವನು ಅಂತ ತಿಳ್ಕೊಂಡಿದ್ದಾನೆ. ಯಾರ್ಯಾರು ಎಸಿಲೇ ತಪ್ಪು ಅದು ಬೇರೆ ವಿಷಯ. ಆದರೆ ಇವರು ಅದನ್ನೇ ಒಂದು ನೆಪ ಮಾಡಿಕೊಂಡು ನಾನು ಪಾದಯಾತ್ರೆ ಮಾಡ್ತೇನೆ, ಕೊಡಗು ಹೋಗ್ತೇನೆ ಅಂತ ಹೇಳಿದ್ರೆ ಅಲ್ಲಿ ಗೊಂದಲ ಉಂಟಾಗುತ್ತೆ. ಆಗುವಂಥ ಎಲ್ಲ ಗೊಂದಲಗಳಿಗೆ ಸಿದ್ದರಾಮಯ್ಯನವರೇ ಕಾರಣಕರ್ತರಾಗ್ತಾರೆ. ಈಗಲಾದರೂ ಗೌರವಯುತವಾಗಿ ಇಂಥ ಎಲ್ಲ ಗೊಂದಲ ನಿರ್ಮಾಣವಂಥ ಕೆಲಸವನ್ನು ಕೈಬಿಟ್ಟು ಶಾಂತ ರೀತಿಯಲ್ಲಿ ಸಹಕರಿಸಬೇಕು. ಯಾರು ತಪ್ಪು ಮಾಡಿದ್ದಾರೆ ಈಗಾಗಲೇ ಮುಖ್ಯಮಂತ್ರಿ ಹೇಳಿದ್ದಾರೆ, ನಾವು ಕ್ರಮ ತಗೊಳ್ತೇವೆ ಅಂತ. ಇಷ್ಟಾದರೂ ಸಹ ಒಬ್ಬ ವಿರೋಧ ಪಕ್ಷ ನಾಯಕರಿಗೆ ಹಠ ಮಾಡಿ ಕೊಡಗು ಹೋಗ್ತೀವಿ ಅಂದರೆ ಕೊಡಗಿನ ಜನರು ಲಕ್ಷಾಂತರ ಜನ ಸೇರ್ತಾರೆ, ಗೊಂದಲಕ್ಕೆ ಅವಕಾಶ ಆಗುತ್ತೆ. ಏನೇ ಗೊಂದಲ ಆದರೂ ಸಿದ್ದರಾಮಯ್ಯನವರೇ ಜವಾಬ್ದಾರ ಆಗ್ತಾರೆ. ಇನ್ನಾದರೂ ಇಂಥ ಹಠವನ್ನು ಬಿಟ್ಟು ಗೌರವಯುತವಾಗಿ ನಡ್ಕೊಳ್ಬೇಕು ಅಂತ ನಾನು ಒತ್ತಾಯ ಮಾಡ್ತೇನೆ. ಸಾವರ್ಕರ್ ರಥಯಾತ್ರೆ ಮೂಲಕ ಈ ದೇಶದಲ್ಲಿ ಒಂದು ಜಾಗೃತಿ ಮೂಡಿಸುವಂಥ, ಸಾವರ್ಕರ್ ಅವರ ವಿಚಾರಧಾರೆಗಳನ್ನ ಜನಗೆ ತಿಳಿಸುವಂಥ, ಜನರಲ್ಲಿ ಜಾಗೃತಿ ಮೂಡಿಸಿ ದೇಶಭಕ್ತಿ ಮೂಡಿಸುವಂಥ ಒಂದು ವಿಶೇಷವಾದ ಕಾರ್ಯಕ್ರಮ ಇದು. ಆ ಕಾರ್ಯಕ್ರಮದಲ್ಲಿ ಭಾಗವಹಿಸೋಕ್ಕೆ ಮೈಸೂರಿಗೆ ನಾನು ಬಂದಿದ್ದೇನೆ. ಆದರೆ ಎಲ್ಲೂ ಸಹ ದೊಡ್ಡ ಪ್ರಮಾಣದಲ್ಲಿ ಜನ ಸೇರಿದ್ದೇನೆ ಬೇರೆ. ಅದಕ್ಕೆ ಎಲ್ಲರೂ ಸಹಕಾರ ಕೊಡೋಕೆ ಸಿದ್ಧ ಇದ್ದಾರೆ, ಎಲ್ಲರೂ ಸಹಕರಿಸಬೇಕು ಅಂತ ವಿನಂತಿ ಮಾಡ್ತೇನೆ. ಯಾವ ಮನುಷ್ಯನಿಗೆ ಧರ್ಮ ದೇಶ ಯಾವುದು ಕಲ್ಪನೆ ಇಲ್ಲ. ಒಬ್ಬ ಬೇಜವಾಬ್ದಾರಿಯಿಂದ ಮಾತನಾಡುವಂಥ ವಿರೋಧ ಪಕ್ಷದ ನಾಯಕ, ಒಬ್ಬ ಮಾಜಿ ಮುಖ್ಯಮಂತ್ರಿ ಅನ್ನೋದನ್ನು ಮರೆತು ಈಗ ಈ ರೀತಿ ಹಗುರವಾಗಿ ಮಾತನಾಡುವಂಥದ್ದು ಅವ್ರಿಗೆ ಶೋಭೆ ತರುವಂಥದ್ದಲ್ಲ. ಇದೇ ರೀತಿ ಮಾತನಾಡಿಕೊಂಡು ಅಂದರೆ ಜನ ತಕ್ಕ ಪಾಠವನ್ನು ಕಲಿಸ್ತಾರೆ. ಆ ಕಾಲ ಬಹಳ ದೂರ ಇಲ್ಲ. ಮತ್ತಷ್ಟು ಮಾಹಿತಿ ನಮ್ಮ ಮೈಸೂರು ಪ್ರತಿನಿಧಿ ರವಿ ನೀಡ್ತಾರೆ. ರವಿ, ಸಾವರ್ಕರ್ ಯಾತ್ರೆಗೆ ಈಗಾಗಲೇ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ.
ಹಾಗಾದ್ರೆ ಎಷ್ಟೊತ್ತಿಗೆ ಸಾವರ್ಕರ್ ಯಾತ್ರೆ ಶುರುವಾಗುತ್ತೆ, ಈ ಕಾರ್ಯಕ್ರಮಕ್ಕೆ ಚಾಲನೆ ಸಿಕ್ಕಿದೆಯಾ, ಏನೆಲ್ಲ ಡೀಟೇಲ್ಸ್ ಲಭ್ಯವಾಗ್ತಿದೆ? ಸಭಾ ಕೆಲವೇ ಕ್ಷಣಗಳಲ್ಲಿ ಮೈಸೂರಿನ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಅಂಗಳದಲ್ಲಿ ಸಾವರ್ಕರ್ ರಥಯಾತ್ರೆಗೆ ಚಾಲನೆ ದೊರಕಲಿದೆ. ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪನವರು ಈಗಾಗಲೇ ಮೈಸೂರಿಗೆ ಆಗಮಿಸಿದ್ದಾರೆ. ಮೈಸೂರಿನ ರಿಂಗ್ ರಸ್ತೆಯಲ್ಲಿ ಮಾಧ್ಯಮಗಳ ಜೊತೆ ಕೂಡ ಮಾತನಾಡಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಅಂಗಳಕ್ಕೆ ಬಿಎಸ್ ಯಡಿಯೂರಪ್ಪನವರು ಬರ್ತಾರೆ. ಬಳಿಕ ಸಾವರ್ಕರ್ ರಥಯಾತ್ರೆಗೆ ಚಾಲನೆಯನ್ನು ನೀಡಲಿದ್ದಾರೆ. ಇನ್ನು ಈ ಒಂದು ಸ್ಥಳದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕಾಯ್ದುಕೊಳ್ಳಲಾಗಿದೆ. ಸುಮಾರು 250ಕ್ಕೂ ಹೆಚ್ಚು ಪೊಲೀಸರನ್ನು ನಿಯೋಜನೆ ಮಾಡಲಾಗಿದೆ. 6 ಇನ್ಸ್ಪೆಕ್ಟರ್ಗಳು, 120ಕ್ಕೂ ಪೊಲೀಸ್ ಪೇದೆಗಳು, 30 ಮಹಿಳಾ ಪೊಲೀಸ್ ಸಿಬ್ಬಂದಿಗಳು, ಒಬ್ಬರು ಡಿಸಿಪಿ, ಒಬ್ಬರು ಕಮಿಷನರ್ ಸೇರಿದಂತೆ ಸುಮಾರು 250ಕ್ಕೂ ಹೆಚ್ಚು ಮಂದಿ ಪೊಲೀಸರು ಸ್ಥಳದಲ್ಲಿ ಬೀಡು ಬಿಟ್ಟಿದ್ದಾರೆ. ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಅವರು ಕೆಲವೇ ಕ್ಷಣಗಳಲ್ಲಿ ಆಗಮಿಸಿ ಈ ಒಂದು ಸಾವರ್ಕರ್ ರಥಯಾತ್ರೆಗೆ ಚಾಲನೆ ನೀಡಲಿದ್ದಾರೆ. ಸಭಾ ಧನ್ಯವಾದ ರವಿ. News for